ಸ್ನೇಹಿತರೆ, ನಮ್ಮ ಕೊಪ್ಪಳ ಗವಿಶ್ರೀ ಜಾತ್ರೆಯಲ್ಲಿ ಗವಿಶ್ರೀ ಮೋಮೋಸ್ ಪಾಯಿಂಟ್ ಓದಿನ ಜೊತೆಗೆ ದುಡಿಮೆ ಅಂತಂದು ಯಾರೋ ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ನೋಡಿದೆ, ನನಗೂ ಭಾಳ ಖುಷಿ ಆಯಿತು. ಇವತ್ತು ಸ್ಟೂಡೆಂಟ್ಸ್ ಈ ಥರದ ವಿಭಿನ್ನವಾದಂಥ ಕಾನ್ಸೆಪ್ಟ್ ಮಾಡಿದಾರಲ್ಲ, ಅದೇ ನನಗೆ ಖುಷಿ. ಆ್ಯಕ್ಚುಲಿ ಬನ್ನಿ ಅವ್ರದ್ದು ಮಾತಾಡ್ಸೋಣ, ಅವ್ರು ಏನೇನು ಫುಡ್ ತಯಾರು ಮಾಡ್ತಾ ಇದಾರೆ ಅಂತ ನೋಡೋಣ. ನನಗೂ ಏನೋ ಒಂಥರ ಖುಷಿ ಆಯ್ತು ನೋಡಿ, ಮಾತಾಡ್ಸೋಣ ಹೋಗಿ. ಏನೇನು ಫುಡ್ ಸಿಗುತ್ತೆ, ಅವ್ರು ಏನು ಕ್ವಾಲಿಟೀಲಿ ಮಾಡ್ತಾಯಿದ್ರೆ, ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಳೋಣ. ಆಮೇಲೆ ಇಲ್ಲಿ ಬಂದು ತಿಂದಿರೋಂಥ ಕಸ್ಟಮರ್ ಕಡೆಯಿಂದನೂ ರಿವ್ಯೂ ತಿಳ್ಕೊಳೋಣ, ಬನ್ನಿ. ಹೇಳಿ ಮೇಡಮ್, ಏನ್ ಕಾನ್ಸೆಪ್ಟ್ ಅಂತ ನಂಗೆ ಒಂಥರ ಯೂನಿಕ್ ಅನ್ಸುತ್ತೆ. ಅಂದ್ರೆ ಏನ್ ಸರ್, ಇವಾಗ ಕರ್ನಾಟಕದಲ್ಲಿ ನೀವೆಲ್ಲಾದ್ರೂ ಸ್ಟ್ರೀಟ್ ಫುಡ್ ನಿಮ್ಗೆ ಏನ್ ಸಿಗುತ್ತೆ? ಪಾನಿಪುರಿ, ಗೋಬಿ, ಆಮೇಲೆ ಹೈದರಾಬಾದ್, ಮುಂಬೈ, ಡೆಲ್ಲಿ ಸೈಡ್ ಎಲ್ಲ ಹೋದ್ರೆ ಮೋಮೋಸ್ ಸಿಗುತ್ತೆ ಸ್ಟ್ರೀಟ್ ಫುಡ್. ಸೊ ನಾವು ಅದನ್ನ ಈಗ ಕೊಪ್ಪಳಲ್ಲಿ ಏನಾದ್ರೂ ನ್ಯೂ ತರಬೇಕು ಅಂತಂದು ಲಾಸ್ಟ್ ಟೈಮ್ ಹಾಕಿದ್ದೆ ನಾವು ಜಾತ್ರೆಯಲ್ಲಿ. ಈ ಸತಿ ಏನಾಗಿದೆ, ಕೊಪ್ಪಳಲ್ಲಿ ಒಂದು 4-5 ಸ್ಟಾಲ್ಸ್ ಆಗಿದಾವ್ ನಮ್ಮನ್ನ ನೋಡ್ಕೊಂಡು ಆಗಿರೋದು. ಓಕೆ, ನಿಮ್ಮನ್ನ ನೋಡಿ ಮಾಡಿರೋದು, ನಮ್ಮನ್ನ ನೋಡಿ ಮಾಡಿರೋ. ಬಟ್ ನಾವು ಇನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ತಿದೀವಿ ಅಂತ ನಾವು ಯಾವ್ದು ಶಾಪ್ ಹಾಕಿಲ್ಲ. ಬಟ್ ಎಜುಕೇಶನ್ ಏನಾದ್ರೂ ಮುಗಿದ್ಮೇಲೆ ನಾವು ನಮ್ದೇ ಯಾವ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅಂದ್ರೆ ನೀವು ಸ್ಟಾರ್ಟ್ಅಪ್ ಮಾಡ್ಬೇಕಂತಾನೆ ಇದೆ, ಅಂದ್ರೆ ಫ್ರಾಂಚೈಸೀಸ್ ತಗೊಳ್ಳಾರ್ದ ನಮ್ದೇ ಒಂದು ಫ್ರಾಂಚೈಸೀಸ್ ಮಾಡ್ಬೇಕಂತ ನಾವಿರೋದು. ಓಕೆ, ಅಂದ್ರೆ ನೀವೆಲ್ಲ ಫ್ರೆಂಡ್ಸ್? ಏನು ಫ್ಯಾಮಿಲಿ? ಫ್ರೆಂಡ್ಸ್. ನಾವು 3 ಮೆಂಬರ್ಸ್ ಕ್ಲೋಸ್ ಫ್ರೆಂಡ್ಸ್ ಇದು ಹಾಕಿರೋದು ಪಾರ್ಟ್ನರ್ಶಿಪ್ ಅಲ್ಲಿ. ಮೇಡಮ್, ನೀವೆಲ್ಲ ಫ್ರೆಂಡ್ಸ್? ಯಾವ ಫ್ಯಾಮಿಲಿ ಮೆಂಬರ್ಸ್? ಅಂದ್ರೆ ಹೆಲ್ಪಿಗ್ ಅಂತ ಫ್ಯಾಮಿಲಿ ಮೆಂಬರ್ಸ್ ಇದಾರೆ. ಬಟ್ ಇನ್ವೆಸ್ಟ್ಮೆಂಟ್ ಎಲ್ಲ ತಗೊಂಡ್ರೆ ಫ್ರೆಂಡ್ಸ್ ಅಂತಾನೆ. ಫ್ರೆಂಡ್ಸ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? 60,000 ಆಗಿದೆ. ಯಾಕೆ ಬಂತು ಮೇಡಮ್ ಇದು ಕಾನ್ಸೆಪ್ಟ್? ಅಂದ್ರೆ ಸರ್, ಇವಾಗ ಹೇಳ್ತಿರ್ತಾರ BBAದವರು, ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅವ್ರು ಅಷ್ಟೇ ಶಾಪ್ಸ್ ಹಾಕ್ಬೋದು. ಈಗ BCA ಮಾಡಿದೀವಿ ಅಂದ್ರೆ ನಿಮ್ಗೆ ಏನಿದ್ರು ಒಂದು ಜೆರಾಕ್ಸ್ ಅಂಗಡಿ ಅಂತ ಅಷ್ಟೇ ಹೇಳ್ತಾರ. ಸೊ BCA ಮಾಡಿದೀವಿ ಅಂತ ನಮ್ಗೆ ಏನು ಕೆಪಬಿಲಿಟಿ ಇಲ್ಲ ಅಂತ ಅರ್ಥ ಅಲ್ಲ. ಸೊ ನಾವು ಇದನ್ನು ಆಗಿನ ನಾವೆಲ್ಲಾನು ಮಾಡಬಹುದು ಅನ್ನೋದು. ಅಂದ್ರೆ ಹೋದ ವರ್ಷ ಫಸ್ಟ್ ಟೈಮ್ ಹಾಕಿದ್ದು? ಹೋದ ವರ್ಷ ಫಸ್ಟ್ ಟೈಮ್ ಹಾಕಿದ್ದು. ಹೆಂಗೆ ಅರ್ನಿಂಗ್ ಆಯ್ತಾ ನಿಮಗೆ? ಲಾಭ ಆಯ್ತಾ? ಅಂದ್ರೆ ನಮ್ಗದು ಫ್ರೆಂಡ್ ಇಂದ ಬಂದಿರೋದು. ನನ್ನ ಫ್ರೆಂಡ್ ಹೆಸರು ಹೇಳ್ಬಿಡ್ತೀನಿ, ಶ್ರುತಿ ಅಂತ ಇದ್ದಾಳ. ಅವಳ ಮನೆಯಿಂದ ಮಾಡ್ಕೊಂಡ್ ಬರ್ತಿದ್ದು. ಸೊ ನಾವು ಟೇಸ್ಟಿಗೆ ಫಿದಾ ಆಗ್ಬಿಟ್ಟಿದ್ವಿ. ಸೊ ನಾವು ಅದೇ ಅನ್ಕೊಂಡು ಪಬ್ಲಿಕ್ ಹೆಂಗಾದ್ರೂ ಪರಿಚಯ ಮಾಡ್ಬೇಕು, ನಾವೊಂದು ಏನಾದ್ರು ಅಪರ್ಚುನಿಟಿ ಬೇಕಿತ್ತು. ನಮ್ ಕೊಪ್ಪಳಲ್ಲಿ ಫೇಮಸ್ ಅಂದ್ರೆ ಅಜ್ಜನ ಜಾತ್ರೆ. ನಾವ್ ಅವ್ರು ಬಂದು ಒಂದ್ ಮಾತು ಪರ್ಮಿಷನ್ ಕೇಳಿದ್ವಿ. ಸೊ ಅವ್ರ ಸಡನ್ ಆಗಿ 2 days ಇದ್ರು ಸಮೇತ ನಮಗ ಸ್ಟೂಡೆಂಟ್ಸ್ ಅಂತ ಒಂದ್ ಜಾಗ ತೆಗೆದು ಕೊಟ್ರು. ಅವ್ರು ನಮಗೆ ನಮ್ಮೇಲೆ ನಂಬಿಕೆ ಇಟ್ಟು ಅವ್ರು ತೆಗೆದುಕೊಟ್ರು. ಅಜ್ಜರು ನಂಬಿಕೆ ಇಟ್ಟು ತಗೊಂಡ್ರು. ಪ್ಲೇಸ್ ಮ್ಯಾನೇಜ್ಮೆಂಟ್ ಅವ್ರು ಯಾರಿದಾರ ಅವ್ರು ತೆಗೆದುಕೊಟ್ರು ನಮ್ಗೆ ಸಿದ್ದಣ್ಣ ಸರ್ ಅಂತ. ಅದನ್ನ ಅವ್ರ ನಂಬಿಕೆ ಉಳಿಸ್ಕೋಬೇಕಂತ ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದು ನಮ್ಗೆ ಓಕೆ ಆಯ್ತು. ಅವ್ರು ಈ ಸತಿ ನಮ್ಗೆ ಮೀನ್ಸ್ ಪ್ರತಿ ಸತಿ ಏನಾರು ಇಡಂಗಿದ್ರೆ ಅವ್ರು ಕೇಳ್ತಾರೆ ನಮಗ. ಸೊ ಅವ್ರು ಬಂದು ಈ ಸತಿ ಕೇಳಿದಾಗ ನಾವು ಈ ಸತಿ ಹಾಕ್ತಿವಿ ಅಂತಾನೆ ಹೇಳಿದ್ವಿ. ಲಾಸ್ಟ್ ಟೈಮ್ ನಾವು 10x10 ಕೊಟ್ಟಿದ್ರು, ಈ ಸತಿ ನಮ್ಮೇಲೆ ನಂಬಿಕೆ ಇಟ್ಟು 20x20 ಕೊಟ್ಟಿದ್ರು. ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಹೆಂಗ ಏನು ಅಂತ ನಮಗೂ ಒಂದು ಭಯ ಇರುತ್ತೆ ಎಷ್ಟೋ ಸರಿ. ಬಟ್ ನಿಮ್ಗೆ ಆ ಭಯ ಇತ್ತ? ಭಯ ಅಂತ ಇದ್ದಿಲ್ಲ ಸರ್. ನಾವು ಒಂದಂತ ಅನ್ಕೊಂಡಿದ್ದು ಅಂದ್ರೆ ಇನ್ವೆಸ್ಟ್ಮೆಂಟ್ ನಾವ್ ಏನ್ ಮಾಡಿರ್ತೀವಿ, ನಾವು ಪ್ರಾಫಿಟ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಟ್ರೈ ಆದ್ರೂ ಮಾಡೋಣ. ನಾವ್ ಪ್ರಾಫಿಟ್ ಬರ್ಲೇಬೇಕು, ನಾವ್ ಇನ್ವೆಸ್ಟ್ ಮಾಡಿದ ಅಮೌಂಟ್ ಬ್ಯಾಕ್ ಬರ್ಲೇಬೇಕು ಅಂತ ಮಾಡಿಲ್ಲ. ಟ್ರೈ ಇದ್ರೆ ಒಂದ್ ಏನಾದ್ರು ಏಳು ಬೀಳು ಇದ್ರೂ ಸಮೇತ ಚೆನ್ನಾಗಿರುತ್ತ ಲೈಫ್ ಅಲ್ಲಿ. ಅಂದ್ರೆ ಕಷ್ಟ ಅಂತ ಗೊತ್ತಾಗ್ಬೇಕಲ್ಲ. ಸೊ ನಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ, ಒಂದು ಏನಾದ್ರೂ ಮಾಡ್ಲೇಬೇಕು ಅಂತ ಇತ್ತು. ಸೊ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ ನಾವು. ಅಂದ್ರೆ ನಿಮ್ಗೆ ಇದು ಲಾಭ ಆಗ್ಬೇಕಂತ ಏನ್? ಲಾಭ ಆಗ್ಬೇಕಂತ ಏನಿಲ್ಲ. ಲಾಸ್ ಆದ್ರೂ ಚಿಂತೆ ಇಲ್ಲ, ಲಾಸ್ ಆದ್ರೂ ಪರವಾಗಿಲ್ಲ. ಅಂದ್ರೆ ನಮ್ಗೆ ಅದು ಗೊತ್ತಾಗ್ಬೇಕು ಹೆಂಗಿರುತ್ತಾ ಇಂಟ್ರಾಕ್ಷನ್ ಜನರ ಜೊತೆ, ಹೆಂಗ್ ಮಾತಾಡ್ಬೇಕು, ನಮ್ಮ ಕೆಪಬಿಲಿಟಿ ಕೆಪಬಿಲಿಟಿ ನಮ್ ಕೈಲಿ ಮಾಡಕ್ ಆಗುತ್ತಾ ಇಲ್ಲ. ಒಂದ್ ಸ್ಟಾರ್ಟ್ಅಪ್ ಮಾಡಿದ ತಕ್ಷಣ ಗೊತ್ತಾಗೋದು ಒಬ್ರು ಕೆಪಬಿಲಿಟಿ ಏನು. ಲಾಸ್ಟ್ ಟೈಮ್ ಗೊತ್ತಾದ ತಕ್ಷಣ ನಾವ್ ಈ ಸತಿ ಲೈಕ್ ಅಮೌಂಟ್ ಎಲ್ಲ ಕೂಡಿಟ್ಕೊಂಡು ಈ ಸತಿ ಜಾಸ್ತಿ ಮಾಡಿದ್ ಅಂದ್ರೆ ನಮ್ ಕೈಲಿ ಆಗತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಆಗ್ತಾಯ್ತು. ಲಾಸ್ಟ್ ಟೈಮ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಲಾಸ್ಟ್ ಟೈಮ್ ನಾವು ಸ್ಟಾರ್ಟಿಂಗ್ 20,000 ಅಷ್ಟೇ ಇನ್ವೆಸ್ಟ್ ಮಾಡಿ. ಅದ್ರದ್ದು ರಿಟರ್ನ್ ಬಂದಿದೆ, ರಿಟರ್ನ್ ಬಂದಿದೆ 75,000 ಪ್ರಾಫಿಟ್ ಆಗಿದೆ. ಓ ಸೂಪರ್. ನೋಡಿ ಸ್ನೇಹಿತರೆ, ಲಾಸ್ಟ್ ಟೈಮು 70,000 ಪ್ರಾಫಿಟ್ ಮಾಡಿದ್ರು. ಈ ವರ್ಷ ಎಷ್ಟು ಗುರಿ ಇಟ್ಕೊಂಡಿದ್ರ ಮೇಡಮ್? ನೋಡ್ಬೇಕು ಅಂದಾಜ್ ಮೇಲೆ. ಓಕೆ, ಈಗಿನ್ನು 5 days ಆಯ್ತು ಜಾತ್ರೆ ಸ್ಟಾರ್ಟ್ ಆಗಿ, ಇನ್ನೊಂದು 10-15 ದಿನ ಹೆಚ್ಚು ಕಡಿಮೆ ನಡಿಬೋದು. ನೆಕ್ಸ್ಟ್ ಏನಾದ್ರು ಶಾಪ್ ಮಾಡೋದು ಈ ತರದ ಏನಾದ್ರು ಪ್ಲಾನ್ಸ್ ಇದೆಯಾ? ಇದೆ ಸರ್, ನೋಡ್ಬೇಕು ಎಜುಕೇಶನ್ ಆದ್ಮೇಲೆ ನೋಡ್ಬೇಕು. ನಾವು ನಮ್ ಫ್ರೆಂಡ್ಸ್ ನೇ ಕರ್ಕೊಂಡು ಮಾಡ್ಬೇಕಂತ ಇದೆ. ಅಲ್ಲಲ್ಲ, ಹೆಂಗಿದೆ ಹುಡುಗರು ಮಾಡ್ತಾ ಇರೋದು ನಿಮ್ಗೆ? ಹೌದು, ಅದನ್ನೇ ಹೇಳಿ ಸಾಕು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ, ಮುಂದ್ ವರ್ಷ ನೀಟ ಮಾಡಿ ಅಂತ. ಇಲ್ಲ ಸರ್, ಬಹಳ ಚೆನ್ನಾಗಿದೆ. ಓಕೆ, ಇಲ್ಲ ಬಹಳ ಚೆನ್ನಾಗಿದೆ ಸರ್. ನಿಮ್ ಫ್ಯಾಮಿಲಿ ಎಲ್ಲ ಬಂದ್ ತಿಂತಿದ್ರ? ಫ್ಯಾಮಿಲಿ ಎಲ್ಲ ಬರೀ ಬಂದಿರಿ. ನಿಮ್ ಮಸಾಲ ಪಾಪಡ್ ಸರ್ ಇದು? ಹಾ, ಮತ್ತೆ ಈಗ ಅದು ಒಂದ್ 3 ಪ್ಲೇಟ್ ಹೇಳಿದ್ವಿ ಚಿಪ್ಸ್. ಇದೊಂದು ಮಸಾಲ ಪಾಪಡ್ ಅಂದ್ರೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅದು, ತಗೊಂಡಿದ್ದೀನಿ ನೋಡ್ಬೇಕು ಟೇಸ್ಟ್ ಏನಾಗಿ. ಕಷ್ಟಪಟ್ಟು ಮಾಡ್ತಿದ್ದಾರೆ ಸರ್, ಬೆಳಿಲಿ ಸರ್, ಚೆನ್ನಾಗಿ ವ್ಯಾಪಾರ ಆಗಲಿ, ಹುಡುಗರು ಬೆಳಿಲಿ, ಹುಡುಗರು ಬೆಳಿಲಿ ಸರ್. ಇವರೆಲ್ಲ ಕಷ್ಟದಿಂದ ಬಂದಿರೋದಲ್ಲ, ಸೊ ಹಂಗಾಗಿ ಅವ್ರ ಓದಿಂಗ್ ಖರ್ಚಿಗೆ ಆಗತ್ತ ಅಂತಂದು ಈ ಪಾಯಿಂಟ್ ಮಾಡಿದ್ದಾರೆ, ಮೋಮೋಸ್ ಪಾಯಿಂಟ್. ನನಗೂ ಖುಷಿ ಆಯ್ತು, ಅದಕ್ಕೆ ನಾನು ಬೋರ್ಡ್ ನೋಡೇ ಬಂದು ಮಾತಾಡಿಸ್ತಾ ಇದ್ದೀನಿ. ಅದಕ್ಕೆ ನೀವು ಕಸ್ಟಮರ್ ಆಗಿ ರಿವ್ಯೂ ಹೇಳಿ, ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. 10 out of 10 ನೋಡಿ ಸ್ನೇಹಿತರೆ, ಕಸ್ಟಮರ್ ರೇಟ್ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ
ಮಾತಾಡ್ಸೋಣ ಬನ್ನಿ. ಮೋರ್ ಓವರ್ ನನ್ನ ಫ್ಯಾಮಿಲಿ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಯಾವಾಗ್ಲೂ ಹುಡುಗಿಯರನ್ನ ಬಿಡ್ತಾರಂದ್ರೆ ಅವ್ರ ಗರ್ಲ್ಸ್ ಗ್ರೂಪ್ ಇದ್ರೆ ಮಾತ್ರ ಬಿಡ್ತಾರ. ಹೌದು, ಆದ್ರೆ ನಮ್ಮ ಮಮ್ಮಿ ಹೇಳಿದ್ದು ಒಂದೇ ಮಾತು, ಗಂಡ್ಮಕ್ಳು ಇದ್ರೂ ಪರವಾಗಿಲ್ಲ, ನೀನು ಗಂಡ್ಮಗ ಆಗಿ ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತಿ, ಇವ್ರು ಇರ್ತಾರೆ ನೀನ್ ನೋಡ್ಕೊಳಕ್ ಅಣ್ಣ ತಮ್ಮಾಗಿ ಅಂತಂದ್ ಇವ್ರ ಜೊತೆ ಕಳ್ಸಿಕೊಟ್ಟಿದ್ದಾರೆ ನಮ್ಮ ಮಮ್ಮಿಗೆ ಥ್ಯಾಂಕ್ಸ್. ಸೂಪರ್. ಓ, ನಿಮ್ ಮಮ್ಮಿಗೆ ಥ್ಯಾಂಕ್ಸ್. ನಮ್ಮ ಮಮ್ಮಿಗೆ ಥ್ಯಾಂಕ್ಸ್. ಎಲ್ಲಿ ನಿಮ್ ಮಮ್ಮಿ? ಮನೆಯಲ್ಲಿದ್ದಾರೆ. ಮನೆಯಲ್ಲಿದ್ದಾರಾ? ಓ, ಇವತ್ತು ಹೆಣ್ಮಕ್ಳನ್ನ ಹುಡುಗರ ಜೊತೆ ಫ್ರೆಂಡ್ಶಿಪ್ ಅಂದ ತಕ್ಷಣ ಸ್ವಲ್ಪ ಮನೆಯಲ್ಲಿ ಎಲ್ಲ ಒಂದ್ ಕಡೆ ಡೌಟ್ ಇರುತ್ತೆ, ಅನುಮಾನ ಇರುತ್ತೆ ಅವ್ರಿಗೆ, ಹೆಂಗೋ ಏನೋ ಹೆಣ್ಮಗಳು ಅನ್ನೋದು. ನೋಡಿ, ಇವ್ರ ತಾಯಿ ನಿಜವಾಗ್ಲೂ ಒಳ್ಳೆ ಮನ್ಸಿರೋರು, ಅವ್ರನ್ನ ಅಣ್ಣ ತಮ್ಮ ಅಂತ ತಿಳ್ಕೊ, ಏನೋ ಮುಂದುವರಿ ಅಂತಂದ್ ಬಿಟ್ಟಿದ್ದಾರೆ. ನನಗೂ ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮನ್ ಮಾತಾಡಿಸಿ. ಸರ್, ನಮ್ದ್ರಲ್ಲಿ ವೆಜ್, ಚೀಸ್, ಕಾರ್ನ್ 3 ಟೈಪ್ಸ್ ಆಫ್ ಮೋಮೋಸ್ ಸಿಗುತ್ತೆ, ಅದು ಬಿಟ್ಟರೆ ಮಸಾಲೆ ಪಾಪಡ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ನೋಡ್ಕೊಂಬರೋಣ, ಯಾಕೆ ತಯಾರಿ ಇದೆ, ಹಿಂದೆ ಇದ್ರಿಂದ ಏನ್ ಶ್ರಮ ಇದೆ ಅಂತಂದು ಬಹಳ ನನಗೂ ಖುಷಿ. ಹೇಳಜ್ಜಿ, ಏನ್ ಅನ್ಸುತ್ತೆ? ಮೊಮ್ಮಕ್ಳು ಬಹಳ ಚಲೋ ಅನ್ಸುತ್ತೆ ಮಾಡಾಕತ್ತಾಳ, ಎಲ್ಲ ಒಳ್ಳೇದಾಗ್ಲಿ ಗೊತ್ತಿದ್ದಪ್ಪ. ಇದರಿಂದ ಏನೋ ಒಂದು ಹೊಸ ತರ ಆಲೋಚನೆ ಮಾಡ್ಯಾಳಪ್ಪ, ಎಲ್ಲ ಮಕ್ಳ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತು. ಎಲ್ಲ ಮಕ್ಳ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತು. ಇವತ್ತು ಮನೆಯವ್ರು ಎಷ್ಟೋ ಸಾರಿ ನಮ್ಗೆ ಏನಾದ್ರು ಮಾಡ್ತೀವಿ ಅಂದ್ಬಿಟ್ಟೆಲ್ಲ ಭಯ ಇರುತ್ತೆ, ಆದ್ರೆ ಮನೆಯವರೇ ಸಪೋರ್ಟ್ ಮಾಡಿ ಇದೆಲ್ಲ ಮಾಡ್ತಾ ಇದಾರೆ, ನಂಗೂ ಬಹಳ ಖುಷಿ ಆಯ್ತು. ವೀರಮ್ಮ ಅಂತ ಸಂದೀಪರ್ ತಾಯಿ. ಸಂದೀಪರ್ ತಾಯಿ, ಏನ್ ಅನಿಸ್ತು ಮಕ್ಳು ಹಿಂಗತ್ತೆ ಮಾಡ್ತೀವಿ? ಏನೋ ಖುಷಿ ಆಗುತ್ತೆ, ನನ್ ಮಕ್ಳು ಹೇಳಿ ಇದೇ ತರ ಇದಾಗ್ಲಿ, ಅವ್ರು ಮಾಡಿದ್ರಿಂದ ನಾವು ಯಾಕೆ ಬೇಡಲ್ವ, ಇನ್ನು ಚೆನ್ನಾಗಿ ಇದಾಗ್ಲಿ ಅಂತ. ಅಲ್ಲ, ಈಗ ಫ್ರೆಂಡ್ಸ್ ಅಂದ ತಕ್ಷಣ ಹುಡುಗರು ಹಾಳಾಗ ಹೋಗ್ತಾರ ಅನ್ನೋದು ಇರುತ್ತೆ ಎಷ್ಟೋ ಸಾರಿ, ಏನಾದ್ರು ದುಡ್ಡು ಹಾಕಿ ಹಿಂಗತ್ತೆ ಮಾಡ್ತಾರೆ ಅಂದ ತಕ್ಷಣ ನಿಮಗೆ ಏನ್ ಅನಿಸ್ತು ಮೇಡಮ್? ನಮ್ಗೆ ನಾವೇ ತಪ್ಪಾಗಿ ಇದು ಮಾಡ್ಕೋತೀವಿ, ಮಾಡ್ತಾರಲ್ಲ ಅವ್ರು ಪ್ರೋತ್ಸಾಹ ಕೊಡ್ಬೇಕು. ನಾವು ಪ್ರೋತ್ಸಾಹ ಕೊಡ್ಬೇಕು, ನಾವೇ ತಾಯಿಯರು ಈ ತರ ಎಲ್ಲ ಅನ್ಕೊಂಡ್ರೆ ತಪ್ಪಾಗ್ತೈತಿ. ತಪ್ಪಾಗುತ್ತೆ, ಯಾವಾಗಲೂ ಮಕ್ಳು ದುಡಿತೀವಿ ಇಲ್ಲ ದುಡಿಮೆ ಮಾಡ್ತೀವಿ. ಒಂದ್ಸರಿ ಸೋಲು, ಒಂದ್ಸರಿ ಗೆಲುವು ಇದೇ ಇರುತ್ತೆ. ಒಂದ್ಸರಿ ಹೋಗ್ತಾ ಬರ್ತಾ ಅಂದ್ರೆ ಅವ್ರಿಗೆಲ್ಲ ಅನುಭವಗಳು ಆಗ್ತಾವಲ್ಲ ಅಂತ, ಎಲ್ಲಾ ತರ ಅನುಭವಗಳು ಆಗ್ಬೇಕಲ್ಲ ಅಂತ. ಸೋತ್ರ ಅನುಭವ, ನಾವೇ ತಾಯಿಯರು ತಂದೆಯವ್ರು ಕುತ್ಕೊಂಡು ಹಿಂಗೆ ಹೇಳಿದ್ರೆ ಅವ್ರಿಗೆ ಹೆಂಗ ಮುಂದೆ ಬೆಳೀತಾರ? ಅವರು ಸೋತ್ ಮೇಲೆ ಗೆಲ್ಲವು ಅಂತ ಬಂದೇ ಬರುತ್ತಲ್ಲ. ನಾವು ಮಕ್ಕಳು ಏನಾದ್ರು ಮಾಡ್ತೀವಿ ಅಂದಾಗ ಎಷ್ಟೋ ಸರಿ ಭಯ ಬೀಳ್ತೀವಿ. ವೀರಮ್ಮ, ನಮ್ಮ ವೀರಮ್ಮಕ್ಕವರು ಅವ್ರ ಮನೆಯವರೆಲ್ಲ ಸೇರಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ, ಹುಡುಗರು ಇಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡ್ತಾ ಇದಾರೆ. ಸೊ ಅಯ್ಯಯ್ಯೋ, ಅಜ್ಜಿ ಹೆಸರು ಲಕ್ಷ್ಮಮ್ಮ, ಸಾನಾರು ಅಜ್ಜಿ ನೋಡ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ, ನಂಗೂ ಬಹಳ ಖುಷಿ ಆಯ್ತು. ಈ ತರದ ಹೊಸ ಹೊಸ ವಿನೂತನವಾಗಿರುವಂತದ ತೋರ್ಸೋಣ ಅಂತಾನೆ ನಾನು ಇವತ್ತು ಜಾತ್ರೆಯಲ್ಲಿ ಓಡಾಡ್ತಾ ಇದ್ದೆ ಸ್ನೇಹಿತರೆ. ಅದ್ಭುತವಾದಂಥ ಸ್ಟೂಡೆಂಟ್ಸ್ ಕಂಡ್ರು, ನನಗೂ ಭಾಳ ಖುಷಿ ಆಯ್ತು. ಇವ್ರು ಮಾತಾಡಿಸಿ ಬನ್ನಿ, ನಾವು ಟೇಸ್ಟ್ ಮಾಡೋಣ. ಇದೇನು ಬ್ರದರ್, ಈಗ ಮಸಾಲೆ ಪಾಪಡು? ಓಕೆ, ಎಷ್ಟು ಬ್ರದರ್ ಇದು? ಈಗ ಸರ್ ಇದು 1 piece 25 rupees. 1 piece 25 rupees. ಓಕೆ, ಸೂಪರ್. ಅಂದರೆ ಈ ಥರದ್ದು ಡೈಲಿ ಎಷ್ಟು ಪೀಸ್ ಮಾರ್ತಾ ಇದ್ರೆ ಈಗ? ಸರ್ ಇವಾಗ ನಿನ್ನೆ ಇಂದ ಸ್ಟಾರ್ಟ್ ಮಾಡಿದ್ವಿ ಸರ್, ಒಂದು 3 packets ಖಾಲಿ ಮಾಡಿದ್ವಿ. ಓಕೆ, 100 packets? 3 packets. 1 packet ಎಷ್ಟು? 21 ಬರ್ತದೆ. 21. ಓ, ಸೂಪರ್ ಸ್ನೇಹಿತರೆ. ನೋಡಿ, ಸ್ಟೂಡೆಂಟ್ಸ್ ಆದರೂ ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಅರ್ನ್ ಮಾಡ್ತಾ ಇದ್ದಾರೆ, ನನಗೂ ಖುಷಿ. ಈ ಥರದ ಯುವಕರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ನನಗೂ ಒಂದು ಕಡೆ ಅನಿಸುತ್ತೆ. ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ ಗವಿಶ್ರೀ ಮೊಮೋಸ್ ಪಾಯಿಂಟ್ ಅಂತಂದು ನಿಮಗೆ ಈ ಫಲಪುಷ್ಪ ಪ್ರದರ್ಶನ ಮಾಡಿದಾರಲ್ಲ, ಅದ್ರ ಪಕ್ಕ ಅದ್ರ ಬಲಭಾಗದಲ್ಲಿ ಇದು ಅಂಗಡಿ ಇದೆ. ನೀವು ಈ ಕಡೆ ಜಾತ್ರೆಯಲ್ಲಿ ಬಂದರೆ ದಯವಿಟ್ಟು ಇಲ್ಲೇ ಟೇಸ್ಟ್ ಮಾಡಿ ಒಂದ್ಸರಿ, ನಾನು ಈಗ ಟೇಸ್ಟ್ ಮಾಡ್ತೀನಿ, ಕಸ್ಟಮರ್ ಕೇಳೋಣ, ಮಾತಾಡ್ಸೋಣ ಬನ್ನಿ. ನಾನು ಮೊಮೋಸ್ ತೊಗೊಂಡಿದ್ದೀನಿ. ಯಾವುದು ಬ್ರದರ್ ಇದು? ಕಾರ್ನು. ಕಾರ್ನ್ ಚೀಸ್. ಓಕೆ, ಕಾರ್ನ್ ಚೀಸ್ ಮಿಕ್ಸ್. ಸೊ ಹಂಗೆ ಮೊಮೋಸ್ ತೊಗೊಂಡಿದ್ದೀನಿ, ಕಾರ್ನು ಚೀಸ್ ಮಿಕ್ಸ್ ಇರೋಂಥದ್ದು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಅದ್ಭುತ ಈಗ ನೋಡಿ, ಕಾರ್ನ್ ಚೀಸ್ ಕಾರ್ನ್ ಮೊಮೋಸ್ ತೊಗೊಂಡಿದ್ದೀನಿ. ಫ್ರೈಡ್ ಇದೆ ಆ್ಯಕ್ಚುಲಿ, ಈ ಸ್ಟೀಮು ಮೊಮೋಸ್ ಅಲ್ಲ ಇದು. ಸ್ಟೀಮು ಬೇರೆ ಥರ ಟೇಸ್ಟ್ ಇರುತ್ತೆ, ಇದು ಫ್ರೈಡ್ ಮೊಮೋಸ್ ಆಗಿರೋದ್ರಿಂದ ಇದು ಒಂಥರ ಬೇರೆ ಟೇಸ್ಟು. ತುಂಬ ಅದ್ಭುತವಾಗಿ ಕೊಡ್ತಾ ಇದ್ದಾರೆ ಟೇಸ್ಟ್ ಕೂಡ ಸ್ಟೂಡೆಂಟ್ಸು. ನಾವೆಲ್ಲ ಇವತ್ತು ಸ್ಟೂಡೆಂಟ್ಸ್ ಅಂದ ತಕ್ಷಣ ಎಷ್ಟೋ ಸರಿ ನಾವು ನಿರ್ಲಕ್ಷ್ಯ ಮಾಡ್ತಿರ್ತೀವಿ, ಆದರೆ ಈ ಥರದ ಸ್ಟೂಡೆಂಟ್ಸ್ಗಳಿಗೆಲ್ಲ ನಾವು ಸಪೋರ್ಟಿವ್ ಆಗಿರಬೇಕು. ಸ್ಟೂಡೆಂಟ್ಸ್ ಅಂದ ತಕ್ಷಣ ದುಡ್ಡು ಕೊಟ್ಟರೆ ಏನೋ ಆಳ್ಮಾಡ್ಬಿಡ್ತಾರೆ, ಸಿನಿಮಾಕ್ಕೆ ಹೋಗ್ತಾರೆ, ಅದೇ ಇದು ವೇಸ್ಟ್ ಮಾಡ್ತಾರೆ ದುಡ್ಡನ್ನ ಅಂತ ಎಷ್ಟೋ ಪೇರೆಂಟ್ಸ್ ಕಲ್ಪನೆ ಇರುತ್ತೆ. ಬಟ್ ಆ ಥರದ ಪೇರೆಂಟ್ಸ್ ಕಲ್ಪನೆಗಳನ್ನೆಲ್ಲ ಇವತ್ತು ಇವರೆಲ್ಲ ಉಸಿ ಮಾಡಿ ತಮ್ಮ ಕಾಲ ಮೇಲೆ ತಾವೇ ನಿಂತಿದ್ದಾರೆ. ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಟೇಸ್ಟ್ ಕೂಡ. ಒಂದ್ಸರಿ ನೀವು ಯಾವಾಗಾದ್ರೂ ಬಂದರೆ ಈ ಕಡೆ ಭೇಟಿ ಕೊಡಿ.